ಗುರುಗಳೇ, ಬೇರೆ ಬೇರೆ ಶಾಸ್ತ್ರಗಳ ಸಹಾಯ ಬೇಕು, ನೀವೇ ಹೇಳಿದ್ದದು. ಯಜ್ಞದಲ್ಲಿ ನಾವು ತೊಡಗಿದ್ದೇವೆ. ಯಜ್ಞವೆಂಬುದು ವಿಧಿಪ್ರಾಪ್ತವಾದದ್ದು, ವೈಧ. ಈ ವಿಧಿಪ್ರಾಪ್ತವಾದಂತಹ ಯಾಗ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ಎಲ್ಲ ವಿಷಯಗಳನ್ನು ವೇದ ಹೇಳಬೇಕು ಅಂತಿಲ್ಲ. ಇಲ್ಲ, ಅದು ಹೇಳದೇ ಇದ್ದಾಗ ಅದನ್ನು ತಂತ್ರಶಾಸ್ತ್ರದಿಂದ ಮಂತ್ರಶಾಸ್ತ್ರದಿಂದ ಸೇರಿಸಿಕೊಳ್ಳಬೇಕು. ನೀವು ಹೇಳಿದ್ದು ವೇದಗಳಲ್ಲಿ ಹೇಳಿದ ಯಜ್ಞ ವಿಧಿವಿಧಾನಗಳನ್ನು ಹೌದು ಕಲ್ಪ ಎಂಬ ವೇದಾಂಗ ನಿರ್ದೇಶಿಸಿ ನಿರ್ದೇಶ ಮಾಡಿದೆ, ಶ್ರೌತ ಸೂತ್ರಗಳು. ಆದ್ದರಿಂದಲೇ ತಂತ್ರಶಾಸ್ತ್ರದ ಕ್ರಮ ಅಘೋರ ತಂತ್ರ, ಅಲ್ಲಿ ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ. ಈ ಮಂತ್ರ ಪ್ರತಿಪಾದ್ಯ ದೇವತೆ ಯಾರು ಎಂಬ ಪ್ರಶ್ನೆ ಬಂದಾಗ ನೀವು ಒಂದು ಬೇರೆ ದಾರಿ ಹಿಡಿದ್ರಿ. ಅವ ವಿಷ್ಣು ಅಲ್ಲ. ಇಲ್ಲಿ ನಮಃ ಅಂತ ಶಬ್ದ ಪ್ರಯೋಗ ಇದೆ. ನಮಸ್ಕಾರ ಮಾಡುವವನು ನಮಸ್ಕಾರ್ತ. ನಾನು ಚಿಕ್ಕವನು ಅಂತ ಅಂದುಕೊಳ್ಳದೇ ಇದ್ರೂ ನಮಸ್ಕಾರ ಆಗೋದಿಲ್ಲ. ನಮಸ್ಕಾರ್ಯ ಯಾರು ಅದರ ಸ್ವರೂಪ ತಿಳ್ಕೊಳ್ಬೇಕು. ಯೋಗ ಮಾರ್ಗದಲ್ಲಿ ಆಲಂಬನ ಎಂಬ ಒಂದು ಧ್ಯಾನ ಪದ್ಧತಿ ಇದೆ. ನಿರಾಲಂಬನವಾದ ಧ್ಯಾನ ಪದ್ಧತಿ ಅದು ಕೊನೆಯಲ್ಲಿ. ಮೊದಲು ಆಲಂಬನ, ಯಾವುದೋ ಒಂದು ಮೂರ್ತಿಯನ್ನು ಒಂದು ಮಂತ್ರವನ್ನು ಆಲಂಬನವಾಗಿಟ್ಟುಕೊಂಡು ಆ ವಿಕಲ್ಪದ ಮೂಲಕ ಒಂದು ಸಮಾಧಿಯನ್ನು ಪಡೆಯುವುದು, ಸವಿಕಲ್ಪಕ ಸಮಾಧಿ. ನೀವೇ ಹೇಳಿದ್ದದು ಯೋಗ ಮಾರ್ಗದಲ್ಲಿ ಈ ಕ್ರಮ ಇದೆ. ಆಗಲೇ ಅದಕ್ಕೊಂದು ಆಕೃತಿ ಕೊಟ್ಟಿದ್ದು. ವಿಷ್ಣುವಿಗೆ ನಾಲ್ಕು ಬಾಹುಗಳು ಉಂಟು, ಯಾಕೆ ಎರಡೇ ಕಾಲು ಉಂಟು ಅಂತ ಪ್ರಶ್ನೆ ಕೇಳಬಾರ್ದು. ನಾಲ್ಕು ಬಾಹುಗಳನ್ನು ಕಲ್ಪಿಸಿಕೊಂಡದ್ದು ಅವನಿಗೆ ಬೇಕು ಅಂತಲ್ಲ. ಶಿವನಿಗೆ ಮೂರು ಕಣ್ಣು ಉಂಟು, ಮೂರು ಕಣ್ಣು ಉಂಟು, ಯಾಕೆ ನಾಲ್ಕಿಲ್ಲ? ಮೂಗು ಯಾಕೆ ಒಂದೇ? ಒಂದೇ ಮೂಗು ಒಂದೇ ಯಾಕೆ? ಅದು ಕೇಳಲಿಕ್ಕಿಲ್ಲ, ಅದು ಕೇಳಲಿಕ್ಕಿಲ್ಲ. ಧ್ಯಾನಕ್ಕೆ ಆಲಂಬನವಾದ ಮೂರ್ತಿ ಹೇಗಿರಬೇಕು, ಅದು ಹೇಗಿದ್ದಾಗ ಮಂತ್ರ ಸಿದ್ಧಿಯಾಗುತ್ತದೆ, ಧ್ಯಾನ ಸಿದ್ಧಿಯಾಗುತ್ತದೆ, ಇದನ್ನು ತಿಳಿದ ಋಷಿಗಳು ಹಾಕಿಕೊಟ್ಟ ದಾರಿಯ. ಆದ್ದರಿಂದಲೇ ಧ್ಯಾನ ಮೊದಲು, ಹೌದು, ಮೂರ್ತಿಯ ನಂತರ. ಹೌದು, ಮೂರ್ತಿ ನಂತರ. ಆದರೆ ಧ್ಯಾನ ಮುಗಿದ ಮೇಲೆ ಮೂರ್ತಿ ಇಲ್ಲ ಅಂತ ಹೇಳಬಾರ್ದು. ಮೂರ್ತಿ ಅವನಲ್ಲ ಅಂತ ಹೇಳಬಹುದು, ಮೂರ್ತಿ ಇಲ್ಲ ಅಂತ ಆಗೋದಿಲ್ಲ. ಅದಕ್ಕಾಗಿಯೇ ಪುರಾಣಗಳು ಇತಿಹಾಸ ಎಲ್ಲ ಬಂದದ್ದು. ಋಷಿಗಳು ತಮ್ಮ ಧ್ಯಾನ ಸ್ಥಿತಿಯಲ್ಲಿ ಯಾವ್ಯಾವುದನ್ನು ಕಂಡುಕೊಂಡ್ರು ಅದನ್ನು ವರ್ಣನೆ ಮಾಡಿದರು. ಆದ್ದರಿಂದ ಆ ವಿಷ್ಣು ಬೇರೆ, ಈ ವಿಷ್ಣು ಬೇರೆ ಅಂತ ಹೇಳಿದರೆ ಗುರುಗಳೇ ನೀವು ನಮಗೂ ವಂಚನೆ ಮಾಡ್ತೀರೋ ಅಂತ ನನಗನ್ಸು. ಇಲ್ಲ, ನಾನು ಹೇಳಿದ್ದು ಆ ವಿಷ್ಣು ಬೇರೆ, ಈ ವಿಷ್ಣು ಬೇರೆ ಅಂತಲ್ಲ. ಹೌದು, ನಮ್ಮ ಅಂತರಂಗದ ವಿಷ್ಣು ಯಾರು ಅಂತ? ಅದೇ ಮೂಲ ವಿಷ್ಣು. ಅದು ಹೆಸರಲ್ಲ, ಅದು ಮೂಲ ವಿಷ್ಣು. ಅವನಾರಾಯಣ, ಅವನಾರಾಯಣ ಅವನಿಗೆ ನಮಸ್ಕಾರ ಮಾಡಿತು. ಮತ್ತೆ ಅವನ ರೂಪದಲ್ಲಿ ಆ ಶಬ್ದದ ನೆಲೆಯಲ್ಲಿ ಈಶ್ವರನನ್ನು ಸಂಕಲ್ಪ ಮಾಡಬಹುದು. ಯಾರನ್ನು ಮಾಡಬಹುದು, ಯಾರನ್ನು ಮಾಡಬಹುದು? ಯಾಕೆ ಆ ಮಹಾಚೈತನ್ಯ ಒಂದು ಅಂತ ತಿಳಿದ್ರೆ ನಾರಾಯಣ ಎಂಬ ಶಬ್ದಕ್ಕೆ ಜ್ಞಾನವೇ ಅಯನವಾಗಿ ಇರುವವನು ಯಾವನು ಅವನು ಅಂತ ಅರ್ಥ ಅಲ್ವಾ? ಹೌದು, ಅದೇ ಅಯನವಾಗಿರುವವನು ಯಾರು? ನಾವು ಆರಾಧನೆ ಮಾಡಿದ ಮಹಾವಿಷ್ಣುವೇ. ಆದ್ದರಿಂದ ವಿಷ್ಣು ಅಲ್ಲ ಅಂತ ಯಾರಿಗೂ ಹೇಳಲಿಕ್ಕಾಗುವುದಿಲ್ಲ. ನನಗೆ ಹೇಳಲಿಕ್ಕಾಗುತ್ತದೆ. ಅದು ನೀವು ಹೇಳ್ಬೋದು. ಈಗ ಯಜ್ಞೋ ವೈ ವಿಷ್ಣು, ಯಜ್ಞೋ ವೈ ಪ್ರಾಣ, ಯಜ್ಞೋ ವೈ, ಅದೆಲ್ಲ ಇದ್ರೂ ಕೂಡ ಒಂದು ಪರ್ವಕ್ರಮದಲ್ಲಲ್ವ ಇರೋದು? ಹೌದೌದು. ಉಪಸಂಹಾರದಲ್ಲಿರುವ ಮಂತ್ರ ಯಾವುದು? ಯಜ್ಞೋ ವೈ ವಿಷ್ಣು, ಯಜ್ಞೋ ವೈ ವಿಷ್ಣು. ನೀವು ಹೇಳಿದ್ರಿ ಎರಡು ಸಾರಿ ಹೇಳೋದಕ್ಕೆ ಕಾರಣ ಇದೆ, ಇಲ್ಲೇ ತಾತ್ಪರ್ಯ ಇರೋದು. ಶ್ರುತಿ ಮಾತೆಯ ತಾತ್ಪರ್ಯ ಇರೋದು ಎಲ್ಲಿ? ಯಜ್ಞೋ ವೈ ವಿಷ್ಣು ಎಂಬಲ್ಲಿ ಯಜ್ಞೋ ವೈ ರುದ್ರ ಎಂಬುದು ತಪ್ಪಲ್ಲ, ಪೂರ್ಣ ಸರಿಯಲ್ಲ. ತಪ್ಪಲ್ಲ, ಪೂರ್ಣ ಸರಿಯಲ್ಲ. ನೀವು ಹೇಳಿದ ಪಾಠ. ನಾವು ಈಗ ಮುಂದೆ ಬಂದ ಮೇಲೆ ಒಂದು ವಿನಂತಿ, ನೀನು ಮಾಡಿಕೊಂಡ ಅರ್ಥವನ್ನು ನಾನು ಹೇಳಿದ್ದು ಅಂತ ಹೇಳಬೇಡ ಗುರುಗಳೇ. ನೀವು ಅಂದ್ರೆ ನಿಮ್ಮಂಥವ್ರು ಅಂತ ಒಂದು ವಿನಂತಿ ನಿನ್ನ ಹತ್ರ. ಅದಾಗಲ್ಲ, ನೀವು ಆಜ್ಞೆ ಮಾಡಬಹುದು ಗುರುಗಳೇ. ಯಾಕೆ ಅಂದ್ರೆ ನಿಮ್ಮ ಪಾತ್ರತ್ವದಲ್ಲಿ ಆಜ್ಞೆ ಮಾಡಬಹುದು. ಯಾಕೆ ಹೇಳಿದ್ದು ಅಂದ್ರೆ, ಮತ್ತೆ ಇಲ್ಲಿದ್ದವರಿಗೆಲ್ಲ ಏನು ಅರ್ಥ ಆದೀತು ಗೊತ್ತುಂಟ? ಇವರು ಹೇಳಿಕೊಟ್ಟದ್ದೇ ಸರಿ ಇಲ್ಲ ಅಂತ ಆದೀತು. ಅಲ್ಲ ಅಲ್ಲ ಅಲ್ಲ, ಒಂದು ಅವರು ಸರಿಯಾಗಿ ಹೇಳಿಕೊಟ್ಟಿದ್ದಾರೆ, ಸರಿಯಾದ ಸಂದರ್ಭದಲ್ಲಿ ಪರೀಕ್ಷೆ ಮಾಡ್ತಾರೆ ಅಂತ ತಿಳ್ಕೊಡ್ತಾರೆ. ಅಲ್ಲ, ಗೊತ್ತಾಗಬೇಕಾದದ್ದು ಹೇಗೆ ಗೊತ್ತಾಗಬೇಕಾದದ್ದು ಹೇಗೆ ಗೊತ್ತಾ? ಅವರು ಸರಿಯಾಗಿ ಹೇಳಿಕೊಟ್ಟಿದ್ದಾರೆ, ಬಲ್ಲಿ ಅರ್ಥ ಮಾಡಿಕೊಳ್ಳುವಾಗ ಸ್ವಲ್ಪ ಎಡವಟ್ಟು ಮಾಡಿದ್ದಾನೆ ಅಂತ ಅರ್ಥ ಆಗಬೇಕು. ಅಲ್ಲ, ಅದು ಸರಿ, ಅದು ನಿಮ್ಮವರಿಗೆ ಹಾಗೆ ಅರ್ಥ ಆಗ್ತದೆ ಗುರುಗಳೇ. ಅಲ್ಲ ಅಂತಲ್ಲ, ನಮ್ಮವರಿಗೆ ಹಾಗೆ ಅರ್ಥ ಆಗೋದಿಲ್ಲ. ಅಲ್ಲ, ನಿಮ್ಮವರಲ್ಲಿ ನಿನ್ನನ್ನು ಬಿಟ್ಟರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದು ಒಳ್ಳೆಯದದು.
ಅದಕ್ಕಾಗಿಯೇ ನನ್ನನ್ನ ಶಿಷ್ಯ ಅಂತ ನೀವು ಇಟ್ಕೊಂಡಿದ್ದು. ಹೌದು, ಇಲ್ಲದೆ ಇದ್ರ ಬೇರೆಯವ್ರನ್ನ ಶಿಷ್ಯರನ್ನಾಗಿ ತೆಗೆದುಕೊಳ್ಳೋದಿಲ್ವಾ? ನೀವು ಶಿಷ್ಯ ಸ್ವೀಕಾರ ಮಾಡುವಾಗಲೇ ಆ ಜಾಣತನ ಮಾಡಿದ್ದೀರಿ. ಏನು ಅಲ್ಲ, ಅದು ನಮ್ಮ ಭಾಗ್ಯ, ಅದು ಅಲ್ಲ, ಅದು ನಮ್ಮ ಭಾಗ್ಯ. ಅದು ಏನು ಮಾಡುವುದು, ದೈತ್ಯ ಗುರು ಅಂತ ಪ್ರಸಿದ್ಧಿಯಾಗಿ ಹೋಗಿದೆ, ಇನ್ನೀಗ ಬಿಡ್ಲಿಕ್ಕಾಗ್ತದ? ಅಲ್ಲ, ಅದು ಈಗೇನಾಗಿದೆ, ಶಿಷ್ಯ ದೈತ್ಯ ಅಂತಾಗಲಿಲ್ಲ, ಶಿಷ್ಯ ಭಾಗವತ ದೈತ್ಯ ಗುರು ಅಂತ ಆಯ್ತಲ್ಲ. ಹೌದು, ಇವತ್ತಿನ ಪ್ರಸಂಗದಲ್ಲಿ ಆದದ್ದು ಅಲ್ಲ, ಅದಕ್ಕೆ ಇನ್ನೂ ಸೇರಿಸಬೇಕು, ಭಾಗವತ ದೈತ್ಯನ ಗುರು ಅಂತ. ಹೇಗೂ ಹೇಳಿ ಗುರುಗಳು, ಏಷೇ ಪೈ ಅಲ್ಲ, ಭಾಗವತ ನಮ್ಮ ಬಿಡದೆ ಇದ್ರೆ ಎಷ್ಟು ವಿಮರ್ಶೆ ಮಾಡಿದ್ರು, ನೀನು ಏನನ್ನು ನಿನ್ನ ಕುರಿತಾಗಿ ಹೇಳಿಕೊಂಡ್ರು, ದೈತ್ಯ ಎನ್ನುವುದು ಬಿಟ್ಟೇ ಹೋಗುವುದಿಲ್ಲ. ಈಗ ಮಾಧವ ಮೆಚ್ಚಿದ್ದಾನೆ ಎನ್ನುವುದಕ್ಕೆ ನನಗಿರುವ ಆಧಾರ ಏನು? ನಾನೀಗ ಸ್ಥಾನಚ್ಯುತಿ ಆಗುತ್ತದೆ ಅಂತ ಹೇಳಿ. ಅಲ್ಲ ಸರಿ, ಸ್ಥಾನಚ್ಯುತಿ ಅಂತ ನೀವು ಹೇಳಿದ್ರಿ, ಸರ್ವಸ್ವವನ್ನು ಕಳ್ಕೊಳ್ಳುತ್ತೆ, ಅದು ನನಗೆ ಬಹಳ ಇಷ್ಟ ಅಂತ. ಯಾವುದು ಸ್ಥಾನಚ್ಯುತಿ? ಅದು ಹೇಗೆ? ಈಗ ಒಂದು ಮಹಡಿಯನ್ನು ಹತ್ತಬೇಕಲ್ವಾ ಗುರುಗಳೇ, ಸರಳ ವರ್ಣೆ, ನೆಲದ ಮೇಲೆ ನಿಂತರೆ ಮಹಡಿ ಸಿಕ್ಕೋದಿಲ್ಲ, ಮಹಡಿಯನ್ನು ನೇರವಾಗಿ ಹತ್ತಲಿಕ್ಕೆ ಸಾಧ್ಯ ಇಲ್ಲ, ಕಾಲಲ್ಲಿಗೆ ಹೋಗುವುದಿಲ್ಲ, ಸೋಪಾನ ಬೇಕು. ಅದಕ್ಕೆ ಸೋಪಾನ ಬೇಕು, ಒಂದು ಏಣಿ ಅಂತ. ಏಣಿಯಲ್ಲಿ ಇರುವುದಲ್ಲ, ಏಣಿ ಅಂತ ಹೆಸರಿದ್ರು ಇರುವುದು ಮೆಟ್ಟಿಲು ಮಾತ್ರ, ಕೈ ಇಟ್ಟು ಹತ್ತುವುದಲ್ಲ, ಕಾಲಿಟ್ಟೇ ಹತ್ತಬೇಕು. ನೆಲಕ್ಕಿಂತ ಸ್ವಲ್ಪ ಎತ್ತರ ಒಂದು ಮೆಟ್ಟಿಲು, ಅಲ್ಲೇ ಕಾಲಿಡಬೇಕು, ಅಲ್ಲೇ ನಿಂತ್ರ ಆಗೋದಿಲ್ಲ. ಆ ಮೆಟ್ಟಿಲನ್ನು ಬಿಡದೇ ಇದ್ರೆ ಮುಂದಿನ ಮೆಟ್ಟಿಲು ಸಿಗೋದಿಲ್ಲ, ಅದನ್ನು ಬಿಡದೇ ಇದ್ರೆ ಮಹಡಿ ಸಿಗೋದಿಲ್ಲ. ಈಗ ಮಹಡಿ ಸಿಕ್ಕ ಮೇಲೆ ಏಣಿ ಬೀಳ್ತದೆ, ಏಣಿ ತಪ್ಪೋಗ್ತದೆ ಅಂತ, ಏಣಿಯನ್ನು ಹೆಗರ ಮೇಲೆ ಇಟ್ಕೊಂಡು ಯಾರೂ ಮಹಡಿ ಹತ್ತೋದಿಲ್ಲ ಗುರುಗಳೇ, ಏಣಿ ಬಿಡಬೇಕಾಗ್ತದೆ. ಏಣಿಯನ್ನು ಬಿಟ್ಟೇ ಮೇಲೆ ಬರಬಹುದು. ಹೌದಾ? ಈಗ ಮಹಡಿ ಅಂತಂದ್ರೆ ಅದು ವಿಷ್ಣು ಲೋಕ. ಸರಿ, ವಿಷ್ಣು ಲೋಕ ಅವನು ಮೆಚ್ಚಿದ್ದಾನೆ. ಉಳಿದವರಿಗಾದರೆ ಅವರ ಮರಣವಾದ ಮೇಲೆ ದೇವಯಾನ ಪಿತೃಯಾನ ಅಂತ ವ್ಯವಸ್ಥೆ, ಆ ಯಾನದಲ್ಲಿ ಹೋಗಿದ್ರೆ ಮಾತ್ರ ಆ ಲೋಕವನ್ನು ಪಡಿಬಹುದು. ಆ ಯಾನವನ್ನು ಕೊಡುವುದಕ್ಕೆ ಅವನೇ ವಾಹನವನ್ನು ತೆಗೆದುಕೊಂಡು ಬಂದರೆ ಇದನ್ನು ಮೆಚ್ಚುಗೆ ಅಂತ ಹೇಳಬೇಕು, ನಿಗ್ರಹ ಅಂತ ಹೇಳಬೇಕು. ಈಗ ಸ್ಥಾನಚ್ಯುತಿಯ ಬಗ್ಗೆ ಏನು? ಈಗ ಸ್ಥಾನಚ್ಯುತಿ ಅಂದರೆ ಈ ಸ್ಥಾನ ನನಗೆ ಬಂಧಕವಾದ ಸ್ಥಾನ, ಬಂಧನವ. ನನಗೆ ಯಾವ ಪದ ಬೇಕು ಅಂತಂದರೆ ಪದವಿ ಪದ ಎಲ್ಲ ನನಗೆ ಬೇಕು ಅಂತಿಲ್ಲ, ನನಗೆ ತದ್ ವಿಷ್ಣು ಪರಮಂ ಪದಂ ಅದು ಬೇಕು. ಅದು ಬೇಕು ಅಂತಾದರೆ ಇದನ್ನು ನಾನು ಬಿಡಬೇಕು. ಹೆಚ್ಚೇಕೆ ಈಗ ಎಲ್ಲಿಗೆ ಬಂದಿದ್ದೇನೆ ಅಂತಂದರೆ ಈ ಯಜ್ಞ ನನಗೆ ಬೇಕು ಅಂತಿಲ್ಲ, ಯಜ್ಞದ ವಿಷಯದಲ್ಲಿ ನನಗೆ ವೈರಾಗ್ಯ ಬಂದಿದೆ. ಯಜಮಾನನಿಗೆ ವೈರಾಗ್ಯ ಬಂದರೆ ಪ್ರಧಾನ ಆಚಾರ್ಯನೇ ಯಜಮಾನನಾಗಿ ಯಜ್ಞವನ್ನು ಪೂರೈಸತಕ್ಕದ್ದು ನೀವು ಹೇಳಿದ್ದೀರಿ, ಆದ್ದರಿಂದ ನೀವಿರುವಾಗ ನನಗೆ ಚಿಂತೆ ಇಲ್ಲ, ನನಗೆ ಈಗ ವೈರಾಗ್ಯ ಬಂದಿದೆ. ಸರಿ, ಯಜ್ಞದಿಂದ ಬರುವ ಪ್ರಯೋಜನ ಬೇಡ, ನನಗೆ ಯಜ್ಞದಿಂದ ಬರುವ ಇಂದ್ರ ಪದವಿ ಬೇಡ, ದೇವತೆಗಳಿಗಿಂತ ಮೇಲಿರುವ ಅಧಿಕಾರ ನನಗೆ ಬೇಡ, ಈ ಸ್ಥಾನಗಳು ಈ ಸಂಪತ್ತೆಲ್ಲ ಚ್ಯುತಿ ಆದರೆ ನಾನು ಹೆದರೋದಿಲ್ಲ, ಹೆಚ್ಚೇಕೆ ನನ್ನ ಪ್ರಾಣ ಹೋದ್ರು ಪ್ರಾಣನಾಥ ಸಂಕಟಹರ ಹರಿ ಬಂದು ಪ್ರಕಟ ಆಗಿ ನಿಂತಿರುವಾಗ ಪ್ರಾಣ ಬಿಡ್ಲಿಕ್ಕೂ ನಾನು ಹೆದರೋದಿಲ್ಲ. ನಿನ್ನ ಆದರೂ ಒಂದುಂಟು ಅಭಿಪ್ರಾಯ ಗುರುಗಳೇ, ಒಂದು ಕೇಳಿಕೊಂಡು ನಿನ್ನಲ್ಲಿ ಈ ಇಷ್ಟೂ ಸಿದ್ಧತೆ ಇವ ಬಂದ ಮೇಲೆ ಆದದ್ದಲ್ವ? ಹೌದು, ಬಂದ ಮೇಲೆ ಆದದ್ದು, ಈ ಮೊದಲು ಇದು ಯಾವುದು ಇರಲಿಲ್ಲಲ್ಲ. ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಬೀಜಗಳಿದ್ದು. ಅಲ್ಲ, ಬೀಜ ಅದು ಹಿರಣ್ಯಕಶಿಪುವಿನಲ್ಲೇ ಇತ್ತು, ಅದಲ್ಲ. ನಾವು ಪ್ರಕರಣದಲ್ಲಿ ಈಗ ತೊಂಬತ್ತೊಂಬತ್ತು ಅಶ್ವಮೇಧದಲ್ಲಿ ಇಲ್ಲ, ಇಲ್ಲ ಇಲ್ಲವೇ ಇಲ್ಲ, ನೂರನೇ ಅಶ್ವಮೇಧದ ಸಂಕಲ್ಪದಲ್ಲಿ ವಿಷ್ಣು ಪದವಿ ಇಲ್ಲ. ಅಲ್ಲ, ಈಗ ಇನ್ನು ಯಾಗ ಮುಗಿಲಿಕ್ಕೆ ಕೆಲವೇ ಕ್ಷಣಗಳು ಉಂಟು. ಈಗ ಈಗ ಬಂದಿದ್ದಾರೆ, ಈಗ ನೂರನೆಯ ಅಶ್ವಮೇಧ ಯಾಗದ ಸಂಕಲ್ಪವೇ ತದ್ವಿಷ್ಣೋ ಪರಮಂ ಪದಂ ಅಲ್ಲ ನಮ್ಮದು? ಅಲ್ಲ 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 ಅಲ್ಲ. ಹಾಗಿರುವಾಗ ನಿನ್ನ ಭಾವನೆಗಳೆಲ್ಲ ಒಂದು ಕಡೆ ಇರಲಿ, ಅದನ್ನು ಮತ್ತೆ ಪುರಸ್ಕರಿಸೋಣ. ನಿನಗೀಗ ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳುವುದಕ್ಕೆ ಏನು ತೊಂದರೆ? ಸುಳ್ಳು ಹೇಗೆ ಹೇಳೋದು ಗುರುಗಳೇ? ಹೇ, ಕೊಡುತ್ತೇನೆ ಅಂತ ಹೇಳಿದ ಮೇಲೆ ಆ ಮಾತು ನಡೆಸಬೇಕಾ ಬೇಡ? ವಿಷಯ ಬೇಕಾದ ಅದು. ಹೌದಾ? ಬಲಿ ಚಕ್ರವರ್ತಿ ಗೋರಕ್ಷಣದಿ ತರುಣಿಯುಳು ರತಿ ಕೇಳಿ ಸಮಯದಿ ಕನ್ಯಾ ಘಟನ ವರನಿಗೆ ಸಗುವ ಕಾಲ ವ್ಯಾಪಾರದುಳ್ಮತ್ತೆ ಜೀವನೋಪಾಯಗಳಲ್ಲಿ ಧರಣಿ ವಿಭುಧರ ರಕ್ಷಣಾರ್ಥ ಮರಣೋಪದ್ರ
ನಾ ಸಾರುವೆನು ಬಲಿ. ವಿಷಯ ಸ್ವಲ್ಪ ಉದ್ದ ಉಂಟು, ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಿನ್ನ ವಿಷಯ ನೀನು ಹೇಳ್ತಾ ಇರುವುದನ್ನೆಲ್ಲ ಕೇಳಿದರೆ ಇದು ಸಂಪೂರ್ಣ ನಿನ್ನ ಅಂತರಂಗದ ನಿರ್ಣಯ ಅಲ್ಲ ಅಂತ ನನಗೆ ಅರ್ಥ ಆಗಿದೆ. ಇದೀಗ ಯಾವುದನ್ನೂ ಮಾಡುವುದಕ್ಕೆ ಏನೋ ಒಂದು ಪ್ರತಿಪಾದನೆಯನ್ನು ಮಾಡ್ತಾ ಇರುವುದು ನೀನು. ನಿನ್ನ ಜೀವನವನ್ನು ಅವಲೋಕಿಸಿದರೆ ವಿಷ್ಣು ವಿರೋಧ ಇಲ್ಲದೇ ಇದ್ದರೂ ಸಂಪೂರ್ಣ ವಿಷ್ಣು ಪಕ್ಷಪಾತಿಯಾಗಿ ನೀನು ಬದುಕಿದವ ಅಲ್ಲ. ಜೀವಮಾನದಲ್ಲಿ ದೀರ್ಘಕಾಲದಲ್ಲಿ ಯಾವ ಧ್ಯೇಯಗಳಿತ್ತೋ ಅದು ಸಾಕ್ಷಾತ್ ಭಗವಂತ ಬಂದರೂ ಬದಲಾವಣೆ ಆಗಲಿಕ್ಕಿಲ್ಲ. ಈಗ ಬದಲಾವಣೆಯ ಮಾತುಗಳನ್ನು ನೀನು ಆಡುತ್ತಾ ಇದ್ದಿ, ಅದುವೇ ನಿನ್ನ ಈಗಿನ ಭಾವವೇ ಪ್ರಧಾನ ಅಂತ ಆಗುತ್ತಿದ್ದರೆ ನಮಗೆ ಯಾವುದೂ ಅಗತ್ಯ ಇರಲಿಲ್ಲ. ಪ್ರಯತ್ನಶೀಲರಾದದ್ದು ನಾವು ಬೇರೆ ಉದ್ದೇಶದಿಂದ, ಆದ್ದರಿಂದಲೇ ಕೇಳಿದ್ದು. ಇದು ನಿನಗೆ ಉಂಟಾದದ್ದು ಯಾವಾಗ? ಇದಕ್ಕೆ ಇನ್ನೊಂದು ಹೆಸರೇನು ಗೊತ್ತುಂಟ? ಹೃದಯ ದೌರ್ಬಲ್ಯ ಅಂತ. ನಾವು ಏನನ್ನೋ ಒಂದು ನಿರ್ಣಯ ಮಾಡುತ್ತೇವೆ, ಆ ನಿರ್ಣಯದ ಬದಲಾವಣೆಗೆ ಕೊಡುವ ಕಾರಣಗಳು ಬೇರೆ. ಅದಕ್ಕೆ ಕೇಳಿದ್ದು ನಿನಗೆ ಈಗ ಪ್ರತಿಬಂಧಕ ಆದದ್ದೇನು? ಗುರುಸ್ಥಾನದಲ್ಲಿ ಇದ್ದು ನಾನು ಹೇಳ್ತಾ ಇರೋದು, ಅವನಿಗೆ ಕೊಡುತ್ತೇನೆ ಅಂತ ಹೇಳಿದ್ದಕ್ಕೆ ಕೊಡುವುದಿಲ್ಲ ಅಂತ ಹೇಳುವುದಕ್ಕೇನು ಪ್ರತಿಬಂಧಕ? ಒಂದು ಮಾತು, ಕೊಟ್ಟ ಮಾತನ್ನು ತಪ್ಪುವುದು ಅಂದರೆ ಸುಳ್ಳು ಹೇಳುವುದು ಅಂತಲ್ಲ ಅರ್ಥ. ದೊಡ್ಡ ಸಂಗತಿಯೇ ಅಲ್ಲ ಸುಳ್ಳು ಹೇಳುವುದು ಎನ್ನುವುದು, ಒಂದು ದೊಡ್ಡ ವಿಷಯ ಅಲ್ಲ. ನಿನ್ನ ಸ್ಥಾನದಲ್ಲಿ ನಿಂತ ಆಲೋಚಿಸು. ನಿನಗೆ ರಾಷ್ಟ್ರ ನಾಶಕ್ಕೆ ಕಾರಣವಾಗುವ ಕರ್ಮವನ್ನು ಮಾಡುವ ಅಧಿಕಾರ ಇಲ್ಲ. ನಿನ್ನ ಜನಾಂಗ ನಾಶವಾಗುವ ಕರ್ಮವನ್ನು ಮಾಡುವ ಅಧಿಕಾರ ನಿನಗಿಲ್ಲ. ಯಜ್ಞಭಂಗವಾಗುವ ಕರ್ಮವನ್ನು ಮಾಡುವ ಅಧಿಕಾರ ನಿನಗಿಲ್ಲ. ಇದು ಮೂರು ನಿನ್ನ ಅಧಿಕಾರದ ವ್ಯಾಪ್ತಿಯಿಂದ ಮೀರಿದ್ದು. ಈಗ ನೀನು ಕೊಡುತ್ತೇನೆ ಅಂತ ಹೇಳಿ ಕೊಟ್ಟರೆ ಏನಾಗುತ್ತದೆ? ರಾಷ್ಟ್ರಕ್ಷೋಭೆ, ಜನಾಂಗ ನಾಶ. ಇದನ್ನು ಮಾಡುವ ಅಧಿಕಾರವೇ ನಿನಗಿಲ್ಲ, ಆದ್ದರಿಂದ ಕೊಡಬೇಕಾದದ್ದಿಲ್ಲ. ಕೊಟ್ಟರೆ ಏನಾಗುತ್ತದೆ? ಆಗುತ್ತದೆ. ಇದು ಜನಾಂಗಕ್ಕೆ ದೋಷ ಆಗುತ್ತದೆ, ರಾಷ್ಟ್ರಕ್ಕೆ ದೋಷ ಆಗುತ್ತದೆ, ಈ ಯಜ್ಞಕ್ಕೂ ಭಂಗ ಬರ್ತದೆ. ಇದು ಮೂರನ್ನೂ ನೀನು ಯಾವುದೋ ಒಂದು ಮಾತಿನಿಂದ ತಪ್ಪಿಸಿದರೆ ನಿನಗೆ ಪರಮ ಪುಣ್ಯ. ಆವಾಗ ಕೊಡುತ್ತೇನೆ ಅಂದದ್ದನ್ನು ಕೊಡುವುದಿಲ್ಲ ಅಂತ ಹೇಳಿದರೆ ಮುಗಿಯಿತು. ಕೊಡುವುದೇ ಇಲ್ಲ ಅಂತ ಹೇಳಬೇಕು ಅಂತಿಲ್ಲ, ನಾಳೆ ಕೊಡ್ತೇನೆ, ಯಜ್ಞ ಮುಗಿದ ಮೇಲೆ ಕೊಡುತ್ತೇನೆ, ಹಾಗೆ ಒಂದು ತಪ್ಪಿಸುವ ದಾರಿಯೂ ಉಂಟು. ಇದೆಲ್ಲ ಪ್ರಧಾನ ಸತ್ಯವಂತರ ಜೀವನದಲ್ಲಿ ಆಗುವಂತಹದ್ದು. ಹಾಗಾಗಿ ಸರ್ವ ನಷ್ಟವಾಗುವ ಕಾಲದಲ್ಲಿ, ಪ್ರಾಣವೇ ಹೋಗುವ ಕಾಲದಲ್ಲಿ ಒಂದು ಸುಳ್ಳು ಹೇಳಿ ಪ್ರಾಣವನ್ನು ಉಳಿಸಿಕೊಂಡ್ರೆ ಜೀವನ್ ಭದ್ರಾಣಿ ಪಶ್ಯತಿ, ಜೀವ ಇರುವವನು ಭದ್ರವನ್ನು ಮಂಗಳವನ್ನು ನೋಡುತ್ತಾನೆ. ಜೀವವೇ ಇಲ್ಲದವನಿಗೆ ಮತ್ತೆ ಭವಿಷ್ಯ ಇದೆಯಾ? ಒಂದು ಕೆಲವು ಕಡೆಯೆಲ್ಲ ಸುಳ್ಳು ಹೇಳಬಹುದು ಅಂತುಂಟು, ಹೇಳಲೇಬೇಕು ಅಂತ ವಿಧಿವಾಕ್ಯ ಅಲ್ಲ, ಹೇಳಬಹುದು. ಸ್ತ್ರೀಷು ನರ್ಮ ವಿವಾಹೇಶು ವೃತ್ಯರ್ಥೇ ಪ್ರಾಣ ಸಂಕಟೆ ಗೋ ಬ್ರಾಹ್ಮಣ ಹಿಂಸಾರ್ಥೇ. ಗೋವುಗಳಿಗೋ ಬ್ರಾಹ್ಮಣರಿಗೋ ಹಿಂಸೆ ಆಗುತ್ತದೆ ಅಂತ ಇದ್ದಾಗ ಒಂದು ಸುಳ್ಳು ಹೇಳಿ ಆ ಹಿಂಸೆಯಿಂದ ಗೋವುಗಳನ್ನು ಬ್ರಾಹ್ಮಣರನ್ನು ಪಾರು ಮಾಡಬಹುದು ಅಂತ ಇದ್ದರೆ ಅಲ್ಲೊಂದು ಸುಳ್ಳು ಹೇಳಬಹುದು. ಆಮೇಲೆ ದಾಂಪತ್ಯದಲ್ಲಿ ಸರಸದಲ್ಲಿ ಆಡಿದ ಸುಳ್ಳಿಗೆ ದೋಷ ಇಲ್ಲ. ವಿವಾಹಕ್ಕಾಗಿ ಒಂದು ಸುಳ್ಳು ಹೇಳಬಹುದು, ಅದರ ಅರ್ಥ ಸುಳ್ಳು ಹೇಳಿಯೇ ಮದುವೆ ಆಗಬೇಕು ಮಾಡಬೇಕು ಅಂತ ಅರ್ಥ ಅಲ್ಲ. ಸರಿ, ಒಂದು ವಿವಾಹಕ್ಕೆ ಒಂದು ಸುಳ್ಳು ಹೇಳಬೇಕಾಗ್ತದೆ, ರೂಪದ ಕುರಿತಾಗಿಯೋ
ಅಥವಾ ವ್ಯವಸ್ಥೆಯ ಕುರಿತಾಗಿಯೂ ಅದರಲ್ಲೂ ಉಂಟು ಗುಣದ ಕುರಿತಾಗಿ ಸುಳ್ಳು ಹೇಳಬಾರದು ಅಂತ. ಅದಕ್ಕೆ ಯಾರೋ ಒಂದು ವ್ಯಾಖ್ಯಾನ ಬರೆದಿದ್ದಾರೆ, ಪರಿಸಂಖ್ಯಾನ ಮಾಡಿದ್ದಾರೆ. ಹೌದು, ಪರಿಸಂಖ್ಯಾ ಮಾಡಿದ್ದಾರೆ. ಸ್ತ್ರೀಯ ಗುಣದ ಬಗ್ಗೆ ಸುಳ್ಳು ಹೇಳಬಾರದು, ಅದು ರೂಪದ ಬಗ್ಗೆಯೋ ತಂದೆ ತಾಯಿಗಳ ಬಗ್ಗೆಯೋ ಆಸ್ತಿಯ ಬಗ್ಗೆಯೋ ಸುಳ್ಳು ಹೇಳ್ಬೋದು. ಒಂದು ಸುಳ್ಳು ಹೇಳಿ ಮದುವೆ ಆಗುವುದು ಒಳ್ಳೆಯದಾದರೆ ಅದು ಸುಳ್ಳು ಹೇಳ್ಬೋದು, ಪ್ರಾಣ ಹೋಗುವ ಕಾಲದಲ್ಲಿ ಸುಳ್ಳು ಹೇಳ್ಬೋದು. ಹೀಗೆ ಕೆಲವು ಸಂದರ್ಭಗಳಲ್ಲಿ ಅನೃತಂ ಸ್ಯಾತ್ ನ ಜುಗುಪ್ಸಿತಂ, ಅದು ಜುಗುಪ್ಸಾರ್ಹವಾದಂತಹ ಅನೃತ ಅಲ್ಲ. ಅದರ ಅರ್ಥ ಏನು? ಅಲ್ಲಿ ಅನೃತ ಹೇಳಿದರೆ ಅನೃತ ವಚನ ದೋಷ ಬರುವುದಿಲ್ಲ, ಪರಿಣಾಮ ಹಿತ ಇದೆ. ಪರಿಣಾಮ ಹಿತ ಯಾವುದು ಭೂತ ಪ್ರಪಂಚಕ್ಕೆ ಹಿತವಾಗುತ್ತದೆ ಅದು ಸತ್ಯ, ಅದೇ ಧರ್ಮ. ಯದ್ಭೂತ ಹಿತಂ ಅತ್ಯಂತಂ ತತ್ ಸತ್ಯಂ. ಸತ್ಯ ಅಂದರೆ ಭೂತ ಪ್ರಪಂಚಕ್ಕೆ ಹಿತ ಆಗಬೇಕು. ನಾನು ಎರಡು ಉದಾಹರಣೆ ಆರಂಭದಲ್ಲಿ ನಿನಗೆ ಕೊಟ್ಟಿದ್ದೇನೆ, ಒಂದು ಬಲಾಕನದ್ದು ಇನ್ನೊಂದು ಕೌಶಿಕಂದು. ಆ ಎರಡು ಉದಾಹರಣೆಯನ್ನು ಪುನರಪಿ ನಿನಗೆ ನೆನಪಿಸುವುದು. ಆದ್ದರಿಂದ ಕೆಲವು ಕೆಲವು ಸಂದರ್ಭಗಳಲ್ಲಿ ಸುಳ್ಳು ಹೇಳಿದರೆ ಅದರಿಂದ ದೋಷ ಇಲ್ಲ. ಇನ್ನೂ ನಿನ್ನನ್ನು ನಿರ್ದೋಷಿಯಾಗಿ ನಾನು ಮಾಡುತ್ತೇನೆ ಬೇಕಾದರೆ, ಗುರುಗಳಿಗೆ ಹೇಳಿದ ಪ್ರಕಾರ ಕೊಡುವುದಿಲ್ಲ ಹೇಳು. ಸರಿ ಅಲ್ಲ, ಗುರುಗಳು ಹೇಳಿದ ಪ್ರಕಾರ ಕೊಡುವುದಿಲ್ಲ ಅಂದರೆ ಕೊಡುವುದಿಲ್ಲ ನಾನೇ. ಹೌದು ಅಯ್ಯ, ಗುರುಗಳು ಕೊಡುವುದಿಲ್ಲ ಅಂದ್ರೆ ಅದು ವಿಷಯವೇ ಅಲ್ಲ. ಅಲ್ಲ, ಇನ್ನೊಂದು ಹೇಳಬಹುದು, ಇನ್ನೊಂದು ಹೇಳಬಹುದು. ಕೊಡುವುದಕ್ಕೆ ಗುರುಗಳು ಪ್ರತಿಬಂಧಕ ಮಾಡಿದ್ದಾರೆ, ಅದು ನಡೀಲಿಕ್ಕಿಲ್ಲ. ಅವನಿಗೆ ಗುರು ಹೇಳಿದ ಹಾಗೆ ನೀನು ಕೇಳಬಾರದು ಅಂತ ಹೇಳುವ ಅಧಿಕಾರ ಇಲ್ಲ. ಅಲ್ಲ, ಅದು ಹಾಗಿಲ್ಲದೆ ಇದ್ರು ಗುರುಗಳು ಪ್ರತಿಬಂಧ ಮಾಡಲಿ, ನೀನು ಕೊಡೋದು ಕೊಡು ಅಂತ ಹೇಳ್ಬೋದಮ್ಮ. ಅಲ್ಲ, ಗುರು ಹೇಳಿದ್ದಕ್ಕೆ ಹೌದು, ಗುರು ಹೇಳಿದ ಹಾಗೆ ಕೇಳಬಾರದು ಹೌದು ಎಂಬುದಾಗಿ ಯಾರೂ ಹೇಳಲಿಕ್ಕಿಲ್ಲ. ಪ್ರಪಂಚದಲ್ಲಿ ಯಾರೂ ಹೇಳಬಾರದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರಾದರೂ ಹೇಳಲಿಕ್ಕಿಲ್ಲ ನೀನು ನಿನ್ನ ಗುರು ಹೇಳಿದ ಹಾಗೆ ಕೇಳಬಾರದು ಅಂತ. ಅದು ಹಾಗೆ ಹೇಳಿದರೆ ಅವರು ದೇವರಾಗಿ ಉಳಿಯುವುದು. ಆದ್ದರಿಂದ ನೀನು ಹಾಗೆ ಹೇಳು, ಗುರುಗಳು ಕೊಡುವುದಕ್ಕೆ ಬಿಡುವುದಿಲ್ಲ ಹೇಳು. ಗುರುಗಳೇ, ಸುಳ್ಳು ಹೇಳಿದರೆ ದೋಷ ಇಲ್ಲ, ಪ್ರಾಣ ಉಳಿಯುತ್ತದೆ, ರಾಷ್ಟ್ರ ಉಳಿಯುತ್ತದೆ, ನನಗೆ ದೇಶ ಉಳಿಯುತ್ತದೆ. ನನಗೊಂದು ಭಯ ಉಂಟು. ಎಂಥದ್ದು? ಗುರುಗಳು ಇದನ್ನು ತಪ್ಪಿಸ್ತಾರೆ, ಗುರುಗಳು ಕೊಡಬೇಡ ಅಂತ ಹೇಳ್ತಾರೆ ಅಂತ ಹೇಳಿದರೆ ನಿಮ್ಮ ಒಂದು ಕಣ್ಣು ಓದಿತ್ತು ಅಂತ ಭಯ ನನಗೆ. ನನ್ನ ಆ ಜ್ಞಾನದ ಕಣ್ಣು ಹೋಗಬಹುದು ಅಂತ ಭಯ. ಅಲ್ಲ, ಅದು ಹಾಗಾಗಬಾರದು. ನೀನು ಯಾರನ್ನು ಉಳಿಸಬೇಕು, ಯಾವ ನೆಲೆಯಲ್ಲಿ ಬೇಕಾದರೂ ಹೇಳು. ನೀನು ಬದುಕುತ್ತೀ ಅಂತ ಆದರೆ ಹೌದು, ನನ್ನ ಎರಡು ಕಣ್ಣು ಹೋದರೂ ತೊಂದರೆ ಇಲ್ಲ ಅಂತ. ಗುರುಗಳೇ ಹಾಗಲ್ಲ. ಯಾಕೆ ಗೊತ್ತುಂಟ? ಹೌದು, ಸತ್ತವನನ್ನೇ ಬದುಕಿಸುವ ನನಗೆ ನನ್ನ ಕಣ್ಣನ್ನು ಪುನರಪಿ ತರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ವಾ? ಗುರುಗಳೇ, ನನ್ನ ಎರಡೂ ಕಣ್ಣು ಗುರು ಅಂತ ನಾನು ನಂಬಿದವ. ಆದ್ದರಿಂದ ಎರಡು ಕಣ್ಣು ನಾನಾದರೆ ನಾನು ಕಣ್ಣು ತೆರೆದ ಹಾಗೆ ತೆರಿ. ಆದರೆ ನಿಮ್ಮ ಮಾತುಗಳನ್ನು ನಾನು ಕೇಳುತ್ತೇನೆ, ಅದರಂತೆ ನಡೀಲಿಕ್ಕಾಗುವುದಿಲ್ಲ. ಕಾರಣ ಉಂಟು. ಏನು?